ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಆಗಸ್ಟ್ 5 ರಂದು ಬಂದಿದೆ. ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಹೇಗಿರಬೇಕು, ಹಬ್ಬವನ್ನ ಹೇಗೆ ಆಚರಣೆ ಮಾಡಬೇಕು, ಈ ಹಬ್ಬವನ್ನ ಆಚರಣೆ ಮಾಡೋದ್ರಿಂದ ಏನು ಪ್ರಯೋಜನ, ಈ ವ್ರತವನ್ನ ಹೇಗೆ ಮಾಡಬೇಕು, ಮಹಾಲಕ್ಷ್ಮಿಯನ್ನ ಹೊಲಿಸಿಕೊಳ್ಳುವುದು ಹೇಗೆ, ಲಕ್ಷ್ಮಿ ನಿಮ್ಮ ಮನೆಯಲ್ಲಿಯೇ ಉಳಿಯಬೇಕಾದ್ರೆ ಏನೆಲ್ಲ ಮಾಡಬೇಕು, ಯಾವ ರೀತಿಯಲ್ಲಿ ಪೂಜೆ ಕೈಂಕರ್ಯಗಳನ್ನ ಮಾಡಬೇಕು, ಇವೆಲ್ಲ ಮಾಹಿತಿಯನ್ನ ಡಾಕ್ಟರ್ ರಾಜೇಶ್ವರ ಗುರುಜಿ ತಿಳಿಸಿಕೊಡ್ತಾರೆ. ವರಮಹಾಲಕ್ಷ್ಮಿ ಅನ್ನೋ ರಥನೇ ತುಂಬಾ ವಿಶೇಷ. ವಿಶೇಷ ಅಂದ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಮಾಡಬಹುದು, ಇಂತವರೇ ಮಾಡಬೇಕು, ಅದ ಇಂತೇ ಪದ್ಧತಿ, ಇಂತ ಜಾತಿ ಜನನೇ ಮಾಡಬೇಕು ಅನ್ನೋದು ಯಾವುದು ಇಲ್ಲ. ವಿಶೇಷ ಅಂದ್ರೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ಬೆಳಿಗ್ಗೆ 4:30 ಇಂದ 6 ರೊಳಗಡೆ ತುಂಬಾ ವಿಶೇಷವಾಗಿ ಕಳಸ ಸ್ಥಾಪನೆ ಮಾಡಿ, ತುಂಬಾ ವಿಶೇಷವಾಗಿ ನಿಮ್ಮ ಕೈಲಿ ಯಾವ ರೀತಿ ಮಾಡಕ್ಕೆ ಸಾಧ್ಯವಾಗುತ್ತೋ ಆ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ತಾಂಡವಾಡುವಂತ ಸಿದ್ಧತೆ ಹೆಚ್ಚಿರುತ್ತೆ. ಒಂದು 5 ಎಲೆ, ಒಂದು ತೆಂಗಿನಕಾಯಿ, ಚೆಂಬು ಒಳಗಡೆ ನೀರಿನ ಜೊತೆಗೆ ಒಂದು ಬಟ್ಲಡಕೆ, 1 ರೂಪಾಯಿ ನಾಣ್ಯ ಮತ್ತೆ ಒಂದು ಲವಂಗ, ಏಲಕ್ಕಿ ಇದನ್ನ ಒಳಗಡೆ ಹಾಕಿ ಕಳಸನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಶ್ರೀ ಶ್ರೀ ಅಂತ ಹೇಳಿ 9 ಬಾರಿ ಶ್ರೀ ಅಂತ ಶ್ರೀಂ ಅನ್ನುವಂತ ಮಂತ್ರನ 9 ಬಾರಿ ಸ್ಫಟನೆ ಮಾಡಿ ಕಳಸನ ಕೆಳಗಡೆ 5 ಎಳೆ ಬರುವ ರೀತಿ ಚಕ್ರನ ಹಾಕಬೇಕು. ಆ ಚಕ್ರ ಹಾಕಿದ ನಂತರ ನೀವು ಕಳಸನ ಊಡಬೇಕು. ಆ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೆದಾಗುತ್ತೆ. ಇಷ್ಟೇ ದಿನ ಪೂಜೆ ಮಾಡಬೇಕು ಅನ್ನೋ ಪದ್ಧತಿ ಇಲ್ಲ, ಇಷ್ಟೇ ವರ್ಷ ಮಾಡಬೇಕು ಅನ್ನೋದಿಲ್ಲ. ನಿಮ್ಮ ಭಕ್ತಿ ಅನುಸಾರ ಒಂದು 5 ಜನ ಮುತ್ತೈದೆಯರನ್ನ ಹೊರಗಡೆಯಿಂದ ಕರೆದು ನಿಮ್ಮ ಕೈಲಿ ಆದ ರೀತಿ 2 ವಿಳ್ಯದೆಲೆ ಅಡಕೆ, ಬಳೆ, ಅರಿಶಿನ ಕುಂಕುಮ ಕೊಟ್ಟು ವಿಶೇಷವಾಗಿ ಮನೆಯಲ್ಲಿ ಸಾವಿಗೆ ಪಾಯಸ ಅಥವಾ ಸಬ್ಬಂಗಿ ಪಾಯಸ ಮಾಡಿ ಕೊಡೋದ್ರಿಂದ ತುಂಬಾ ವಿಶೇಷವಾಗಿ ಲಕ್ಷ್ಮಿ ಒಲಿತಾಳೆ. ಆ ಸಂಪ್ರದಾಯಗಳು ಯಾವುದೂ ಇಲ್ಲ. ನಾವು ಜನ ಆಡಂಬರಕ್ಕೋಸ್ಕರ ಆ ತರ ಮಾಡಬೇಕು, ಈ ತರ ಮಾಡಬೇಕು, ನಮ್ಮ ಭಕ್ತಿ ದೇವಿ ಒಂದು ವಿಳೆ 3 ವಿಳೆದೆಲೆ ಒಂದು ಇಟ್ಟರು ಕೂಡ ಪೂಜೆ ಮಾಡಿದ್ರೆ, ನಮ್ಮ ಮನಸ್ಸಿನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಲಕ್ಷ್ಮಿ ತಾಂಡವಾಡ್ತಾಳೆ. ಇದೇ ರೀತಿ ಪೂಜೆ ಮಾಡ್ಬೇಕು ಅನ್ನೋಂಥದ್ದು ಎಲ್ಲೂ ಇಲ್ಲ. ನಿಮ್ಮ ನಂಬಿಕೆ, ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗಲಿ ಅಂತ ನಿಮ್ಮ ಒಳ್ಳೆ ಭಕ್ತಿ ನಂಬಿಕೆ ಇಟ್ಟು ಸೇವೆ ಮಾಡೋದ್ರಿಂದ ಲಕ್ಷ್ಮಿ ತಾಂಡವಾಡೋದು ಸತ್ಯ.